ಮತ್ತೆ ಉತ್ತರಾಖಂಡ್ನಲ್ಲಿ ಪ್ರವಾಹದ ಭೀತಿ ಈಗ ನಿರ್ಮಾಣವಾಗಿದೆ. ಕಳೆದ 2013 ರೀತಿಯಲ್ಲಿ ಮತ್ತೊಂದು ರೀತಿಯಾದಂಥ ಅನಾಹುತ ಸೃಷ್ಟಿಯಾಗಿದೆ. ಇದು ಹಿಮ ಸುನಾಮಿ, ಅವತ್ತಾಗಿದ್ದು ಮಳೆಯಿಂದ ಆದಂಥ ಅನಾಹುತ. ಇವತ್ತಿನ ಹಿಮ ಸುನಾಮಿಯಿಂದಾಗಿ 100-150 ಜನ ಈಗ ನಾಪತ್ತೆಯಾಗಿದ್ದಾರೆ. ಜಲವಿದ್ಯುತ್ ಘಟಕಗಳೆಲ್ಲವೂ ಕೂಡ ನಾಶ ಆಗೋಗಿದೆ. ಋಷಿಗಂಗಾ ಮತ್ತು ತಪೋವನ ಅಂತೇಳಿ ಎರಡು ಇದ್ವು ಜಲವಿದ್ಯುತ್ ಯೋಜನೆಗಳು, ಅವೆರಡೂ ಕೂಡ ಹೋಗಿದೆ. ಅಲ್ಲಿ ನೀರು ಸಂಗ್ರಹ ಇತ್ತು, ಅದು ಕೂಡ ಈಗ ಒಡೆದು ಹೋಗಿದೆ. 5 ಜಿಲ್ಲೆಗಳಿಗೆ ಈಗ ಕಟ್ಟೆಚ್ಚರವನ್ನು ಕೂಡ ಕೊಟ್ಟಿದ್ದಾರೆ. ಈಗಾಗಲೇ ನಮ್ಮ ಜೊತೆಗೆ ಮಾತನಾಡ್ತಾ ಇದ್ರು, ನದಿ ತೀರದಲ್ಲಿರುವಂಥವ್ರೆಲ್ಲರನ್ನೂ ಕೂಡ ಸ್ಥಳಾಂತರಗೊಳಿಸಿದ್ದಾರೆ. ಘಾಟ್ಗಳಲ್ಲಿರುವಂಥವ್ರನ್ನೆಲ್ಲ ಕೂಡ ಸ್ಥಳಾಂತರಗೊಳಿಸುವಂಥ ಕೆಲಸ ಮಾಡಿದ್ದಾರೆ. ಗ್ರಾಮಗಳಲ್ಲಿರುವಂಥ ಜನರನ್ನೆಲ್ಲರೂ ಕೂಡ ಸ್ಥಳಾಂತರಗೊಳ್ಳಿ ಅಂತ ಹೇಳಿದ್ದಾರೆ. 2013 ಘಟನೆ ಆದ ನಂತರ ಅಲ್ಲಿ ಹೊಸ ಕಟ್ಟಡಗಳಿಗೆ ಅವಕಾಶ ಮಾಡಿಕೊಟ್ಟಿರಲಿಲ್ಲ. ನದಿ ತೀರದಲ್ಲಿ 200 ಮೀಟರ್ ದೂರದವರೆಗೂ ಕೂಡ ಅವಕಾಶ ಇರಲಿಲ್ಲ. ಬಟ್ ಹಳೆಯ ಕಟ್ಟಡಗಳಲ್ಲಿತ್ತು, ಅವು ಹಾಗೇ ಇದ್ದಾವೆ. ಅಲ್ಲಿ ಜನ ವಾಸ ಮಾಡ್ತಾ ಇದ್ರು. ಅದರ ಪರಿಣಾಮ ಒಂದಿಷ್ಟು ಜನ ಅದರಲ್ಲಿ ಕೊಚ್ಚಿಕೊಂಡು ಹೋಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಧೌಲಿ ಗಂಗಾ ಇದು ದೃಶ್ಯ ಏನು ನೋಡ್ತಾ ಇದ್ರೆ, ಧೌಲಿ ಗಂಗಾ ನದಿ. ಸೊ ಆ ನದಿಯಲ್ಲಿ ಹೆಚ್ಚಿನ ರೀತಿಯಾದಂಥ ಹಿಮ ಸುನಾಮಿಯ ರೀತಿಯಲ್ಲಿ ಬಂದು ಅಪ್ಪಳಿಸಿದೆ. ಮಂಜುಗಡ್ಡೆಯನ್ನು ಹೊತ್ತು ಅದು ಮುಂದೆ ಸಾಕ್ತಾ ಇದೆ. ಹೋಗ್ತಾ ಹೋಗ್ತಾ ಮಂಜುಗಡ್ಡೆಗಳು ಕರಗಕ್ಕೆ ಶುರುವಾಗುತ್ತೆ. ಮಂಜುಗಡ್ಡೆಗಳು ಕರಗಿದ ಪರಿಣಾಮವಾಗಿ ನೀರಿನ ಅಗಾಧವಾದಂಥ ಶಕ್ತಿ ಮತ್ತಷ್ಟು ವಿಸ್ತಾರಗೊಳ್ತಾ ಹೋಗುತ್ತೆ. ಅದಾದ ನಂತರ ಮುಂದೆ ಹೋಗ್ತಾ ಹೋಗ್ತಾ ಉಪನದಿಗಳು ಜಾಯ್ನ್ ಆಗ್ತಾ ಹೋಗುತ್ತೆ. ಅಲಕನಂದ ಇನ್ನುಳಿದಂಥ ನದಿಗಳು ಅಲ್ಲಿ ಜಾಯ್ನ್ ಆಗುತ್ತೆ. ಅದು ಇನ್ನೊಂದಿಷ್ಟು ಶಕ್ತಿಯನ್ನು ತುಂಬುತ್ತೆ. ದೊಡ್ಡ ಮಟ್ಟದಲ್ಲಿ ಪ್ರವಾಹವನ್ನು ಸೃಷ್ಟಿ ಮಾಡ್ತಾ ಹೋಗ್ತಾ ಇದೆ. ಎಲ್ಲೆಲ್ಲಿ ಚೆಕ್ ಡ್ಯಾಮ್ಗಳಿದ್ದಾವೋ ಎಲ್ಲ ಚೆಕ್ ಡ್ಯಾಮ್ಗಳನ್ನು ಆಪೋಷಣವನ್ನು ತೆಗೆದುಕೊಂಡು ನುಂಗಿ ಹಾಗೆ ಮುನ್ನುಗ್ತಾ ಹೋಗ್ತಾ ಇದೆ ರಾಕ್ಷಸರ ರೀತಿಯಲ್ಲಿ. ಈಗಾಗಲೇ 100-150 ಹೆಚ್ಚು ಜನರು ಅದರಲ್ಲಿ ಕೊಚ್ಕೊಂಡು ಹೋಗಿದ್ದಾರೆ ಅನ್ನೋ ಮಾಹಿತಿ ಇದೆ. ನಾಪತ್ತೆ ಆಗೋಗ್ಬಿಟ್ಟಿದ್ದಾರೆ. 100 ಜನ ಕೊಚ್ಕೊಂಡು ಹೋಗಿದ್ದಾರೆ, 150 ಜನ ನಾಪತ್ತೆ ಆಗಿದ್ದಾರೆ ಅನ್ನೋದಿದೆ. ಹಾಗಾಗಿ ಎಲ್ಲಿದ್ದಾರೆ, ಏನು ರಕ್ಷಣೆ ಪಡ್ಕೊಂಡಿದ್ದಾರಾ, ಇಲ್ಲ ನೀರಲ್ಲಿ ಕೊಚ್ಕೊಂಡು ಹೋಗಿದ್ದಾರಾ, ಇವೆಲ್ಲವೂ ಕೂಡ ಇದೆ. ಈಗ ಸದ್ಯಕ್ಕೆ ಉತ್ತರಾಖಂಡ್ನಲ್ಲಿ ಹಿಮ ಸುನಾಮಿಗೆ 150 ಮಂದಿ ನಾಪತ್ತೆಯಾಗಿದ್ದಾರೆ. 2 ಕಾರ್ಮಿಕರ ಮೃತದೇಹ ಈಗ ಪತ್ತೆಯಾಗಿದೆ. ಕೆಲವರ ರಕ್ಷಣೆ ಮಾಡಿದ್ದಾರೆ, ಉಳಿದವರಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ. ಈ ದೊಡ್ಡ ಮಟ್ಟದಲ್ಲಿ ಪ್ರವಾಹ ಸುನಾಮಿಯ ರೀತಿಯಲ್ಲಿ ಹರಿತಾ ಇರುವಂಥ ನದಿಯಲ್ಲಿ ಕೊಚ್ಚಿಕೊಂಡು ಹೋದಾಗ ರಕ್ಷಣೆ ಮಾಡೋದು ತುಂಬ 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 ಕಷ್ಟ. ಬದುಕುಳಿಯೋದು ಕೂಡ ತುಂಬ ಕಷ್ಟ. ಕಾರಣ ಏನು ಅಂತಂದರೆ, ಅದು ಹೋಗುವಂಥ ಸಂದರ್ಭದಲ್ಲಿ ತನ್ನ ಜೊತೆಗೆ ಕಲ್ಲುಗಳನ್ನು ಕಂಟೆಗಳನ್ನು ಎಲ್ಲವೂ ಕೂಡ ಕೊಚ್ಕೊಂಡು ಹೋಗ್ತಾ ಇರುತ್ತೆ. ಹಾಗಾಗಿ ಈಜು ಬರೋರು ಕೂಡ ಸುಲಭವಾಗಿ ಅದರಲ್ಲಿ ಈಜಕ್ಕೂ ಆಗಲ್ಲ. ಆ ಪ್ರಮಾಣದಲ್ಲಿ ನಿಮ್ಮನ್ನು ಸಣ್ಣ ಇರುವೆ ರೀತಿಯಲ್ಲಿ ಬಿಸಾಕ್ಕೊಂಡು ಹೋಗುತ್ತೆ ಆ ನೀರಿನ ರಭಸ. ನೀರಿನ ಅಗಾಧವಾಗಿರುವಂಥ ಶಕ್ತಿ ಏನು ಅಂದರೆ, ಅದರ ಹತ್ತಿರದಿಂದ ಅದನ್ನು ನೋಡಿದಾಗಲೇ ಗೊತ್ತಾಗುತ್ತೆ ಅದ್ರದ್ದು ಹೇಗಿರುತ್ತೆ ಅಂತ. ರಭಸ ಯಾವುದು ಕೂಡ ಮುಂದೆ ನಿಲ್ಲಲ್ಲ. ಎಂಥದ್ದೇ ಶಕ್ತಿ ಮುಂದೆ ಇದ್ರೂ ಕೂಡ ಅದು ನಿಲ್ಲಲ್ಲ. ಎಲ್ಲವನ್ನು ತಾನು ಆಪೋಷನ ತೆಗೆದುಕೊಂಡು ತಾನು ಹೋಗಿದ್ದೇ ದಾರಿ ಅನ್ನೋ ರೀತಿಯಲ್ಲಿ ಸಾಕ್ತಾ ಇರುತ್ತೆ. ಯಾವ ಕಡೆಗೆ ಇಳಿಜಾರಿರುತ್ತೋ ಆ ಭಾಗದಲ್ಲಿ ಮುನ್ನುಗ್ತಾನೇ ಇರುತ್ತೆ. ಎಂಥದ್ದೇ ಮುಂದೆ ಶಕ್ತಿ ಇದ್ರೂ ಕೂಡ, ಎಂಥದ್ದೇ ಕಟ್ಟಡ ಇರಲಿ, ಅದನ್ನು ತನ್ನ ಮಡಿಲೊಳಗೆ ಹಾಕಿ